ಹಾಗೆ ನಮ್ಮ ಸಂಗೊಳ್ಳಿ ರಾಯಣ ವತಿಯಿಂದ ಸಮಿತಿ ವತಿಯಿಂದ 225ನೇ ದಿನೋತ್ಸವ. ಇದು ಒಂದು ಶುಭ ಕಾರ್ಯ. ಏನಂದರೆ ಸಂಗೊಳ್ಳಿ ರಾಯಣ ಹುಟ್ಟಿದ್ದಾರೆ, ಸ್ವತಂತ್ರ ಮಾಡಿದ್ದಾರೆ ನಮಗೆ ರಿಪಬ್ಲಿಕ್. ಇಂಥ ಒಂದು ಗಲ್ಲಿ ಹೇಳಿದರೆ ಗಣರಾಜ್ಯೋತ್ಸವ. ಇಂಥ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಸೇರಿ ನಮ್ಮ ಮಿತ್ರಗಳೆಲ್ಲ ಸೇರಿ ಈ ಒಂದು ಸ್ವತಂತ್ರೋತ್ಸವವನ್ನು ಅದ್ದೂರಿಯಿಂದ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಸರಿ, ಹೆಪ್ಪಾರು ಒಂದು ವ್ಯಕ್ತಿಗಳನ್ನ ಇವರು ಸ್ವತಂತ್ರ ಹೋರಾಟಗಾರರು ಇಲ್ಲಿವರೆಗೂ ನಮ್ಮ ಕಲಿತಕ್ಕಂಥ ಸ್ವತಂತ್ರ ಇವತ್ತು ನಾವು ಇಲ್ಲಿ ಸಹಸ್ರಾರು ಜನರ ಕೊಡುಗೆ ಉಂಟು. ಸಹಸ್ರಾರು ಜನರ ಪ್ರಾಣ ಲೆಕ್ಕಿಸದೆ ಅವರು ಪ್ರಾಣ ತ್ಯಾಗ ಮಾಡಿರೋದ್ರಿಂದನೇ ನಾವು ಇಂದು ಈ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಸ್ವಚ್ಛಂದವಾಗಿದ್ದಿದ್ದೇವೆ. ನಮಗೆ ಈ ಭೂಮಿಯಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ. ಯಾಕಂದರೆ ನಾವು ಎಲ್ಲ ಬೇರೆ ದೇಶಗಳೆಲ್ಲ ನೋಡ್ತೀವಿ, ಅದು ಕಂಪೇರ್ ಮಾಡಿದ್ರೆ ಇಂಡಿಯಾ ಇಸ್ ದ ಬೆಸ್ಟ್, ಈಸ್ಟ್ ಆಫ್ ಬೆಸ್ಟ್, ಇಂಡಿಯಾ ಇಸ್ ಬೆಸ್ಟ್ ಅನ್ನೋ ಥರ. ಇಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಜನ್ಮ ಆಗಿರೋದೇ ನಮ್ಮ ಸಾರ್ಥಕತೆ. ಆಯಿತಾ, ಈ ಒಂದು ಸ್ವತಂತ್ರ ಜನಾಚರಣೆ ಏನು ಮಾಡ್ತದೆ, ಇದು ನಮ್ಮ ದೇಶದಾದ್ಯಂತ ಅಲ್ಲದೆ ಇಡೀ ವಿಶ್ವದಾದ್ಯಂತ ನಾವು ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ. ಇದು ನಮಗೆ ಒಂದು ಒಳ್ಳೆಯ ದಿನ, ಸುದಿನ ಅಂತ ಹೇಳಬೇಕು. ಅಂಥ ಅಷ್ಟು ಸಹಸ್ರಾರು ಜನರ ಬಲಿದಾನ ಏನಿದೆ ಇವತ್ತು ನಾವು ಅದನ್ನು ನಾವು ಅದರ ಉಪಯೋಗನ ಅನುಭವಿಸ್ತಾ ಇದ್ದೀವಿ. ಹಾಗೆ ನಮ್ಮ ಮುಂದಿನ ಪೀಳಿಗೆನೂ ಕೂಡ ಚೆನ್ನಾಗಿರಬೇಕು ಅನ್ನೋದು ಆಶಿಸ್ತೇವೆ. ನನ್ನ ಹೆಸರು, ನಾನು ಡಾಕ್ಟರ್ ಮಂಜುನಾಥ್ ಅಂತ, ನೆಫ್ರಾಲಜಿಸ್ಟ್, ಸ್ಪರ್ಶ ಹಾಸ್ಪಿಟಲ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇವತ್ತಿಗೆ 75 ವರ್ಷ ಕಳೆದಿದೆ. ಹಾಗೆ ಸಂಗೊಳ್ಳಿ ರಾಯಣ್ಣ ಅವರು ಜನ್ಮ ತಾಳಿ ಇಲ್ಲಿಗೆ 225 ವರ್ಷ ಆಗಿದೆ. ಈ ಎರಡು ಒಟ್ಟಿಗೆ 225 ವರ್ಷ ಮತ್ತು 75 ವರ್ಷ ಇರೋದು ಆಚರಣೆ ಮಾಡಿದ್ರೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ, ಮತ್ತು ನಮ್ಮ ಪುಣ್ಯ ಅನಿಸುತ್ತೆ. ಇವತ್ತು ಭಾರತ ಸ್ವತಂತ್ರ ಆಗಬೇಕಾದ್ರೆ ಎಷ್ಟೋ ಜನರ ತ್ಯಾಗ ಬಲಿದಾನ ನಡುವೆ ನಮಗೆ ಸ್ವಾತಂತ್ರ್ಯ ಬಂದಿದೆ. ಇವತ್ತು ನಾವು ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದಿದಾರಲ್ಲ, ಅವರೆಲ್ಲರೂ ಸ್ಮರಿಸಲೇಬೇಕಾಗ್ತದೆ ಇವತ್ತು. ಹಾಗೆ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸಂಗೊಳ್ಳಿ ರಾಯಣ್ಣ ಚನ್ನಮ್ಮಾಜಿಯವರ ಬಲರೇ ಬಲರ. ಸಂಗೊಳ್ಳಿ ರಾಯಣ್ಣ ಭಾರತಾಂಬೆ ಹೆಮ್ಮೆಯ ಸುಪುತ್ರ, ಕರ್ನಾಟಕದ ವೀರಕೇಸರಿ, ಸಮರವೀರ ಸೇನಾನಿ ಅಂತಂದು ಹೇಳ್ತಾರೆ. ಇತಿಹಾಸ ಬಲ್ಲಂಥ ಇತಿಹಾಸ ತಜ್ಞರು ಹೇಳ್ತಾರೆ, ಇತಿಹಾಸ ಬಾಂಧಳದಲ್ಲಿ ಎಂದೋ ಮಿನಗಿ ಅಂದೇ ಮಾಯವಾದಂಥ ರಾಜ ಮಹಾರಾಜ ಭುವನೈಕ್ಯ ಚಕ್ರವರ್ತಿಗಳ ಸಾಲಿನಲ್ಲಿ ಅಗ್ರಗಣಿಯನ್ನಾಗಿ ನಿಂತಾನೆ ವೀರಗಣಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ವಾಸ್ ದಿ ಫಸ್ಟ್ ಇಂಟ್ರೂಡರ್ ಆಫ್ ಗೆರಿಲ್ಲಾ ವಾರ್ಫೇರ್ ಟು ಅಗೇನ್ಸ್ಟ್ ದಿ ಬ್ರಿಟಿಷ್ ಗವರ್ನಮೆಂಟ್. ಈ ವಾಸ್ ಸಿಂಪ್ಲಿ ಫೋರ್ಸ್ ಮ್ಯಾನ್, ಅನ್ಎಜುಕೇಟೆಡ್ ಪರ್ಸನ್ ಅಂಡ್ ಪೂರ್ ಪರ್ಸನ್, ಬಟ್ ರಾಯಣ್ಣ ಏಮ್ ಇಸ್ ವೆರಿ ಕ್ಲಿಯರ್ ಕಟ್ ಟು ದಿ ಫ್ರೀಡಮ್ ಟು ಅವರ್ ಮದರ್ ಲ್ಯಾಂಡ್. ರಾಯಣ್ಣನ ಪರಿಕಲ್ಪನೆ ಒಂದೇ, ಭಾರತದಲ್ಲಿ ಭಾರತ ಉದ್ದಕ್ಕೆ ನಂದಿದಾರದೆ ನಮಗೆ ಸ್ವಾತಂತ್ರ್ಯ ಬಂತು ಅನ್ನೋದು ಅವ್ರ ಪರಿಕಲ್ಪನೆ. ಅದಕ್ಕೋಸ್ಕರ ನಾವು ಬರೀ ಸರ್ ಸಂಗೊಳ್ಳಿ ರಾಯಣ್ಣನ ಹುಟ್ಟಿದಬ್ಬ ಇದಂತ ಆಚರಣೆ ಮಾಡೋದಲ್ಲ, ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಜನ ಹೋರಾಡಿ ತಮ್ಮ ಅಮೂಲ್ಯವಾದಂಥ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರೆಲ್ಲರೂ ಇವತ್ತು ಸ್ಮರಿಸಲೇಬೇಕಾಗ್ತದೆ. ಮತ್ತು ಇವತ್ತು ನಾವು ಈ ಸ್ವತಂತ್ರ ಭಾರತದಲ್ಲಿ ಇದ್ದೀವಿ ಅಂತಂದರೆ ಅವ್ರ ಕೊಡುಗೆ ಅನನ್ಯವಾಗಿರ್ತದೆ ಅಂತ ಹೇಳೋದಕ್ಕೆ ಒಂದು ನೆನಪು. ಸಂಗೊಳ್ಳಿ ರಾಯಣ್ಣರವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಇರಬೇಕು ಅಂತ ಹೇಳೋದಕ್ಕೆ.